नमस्कार वीक्षकरे, नानु श्वेता, कन्नड गिज़बर्ड डॉट कॉम गे निमगे सुस्वागत। ಮಾರುಕಟ್ಟೆಯಲ್ಲಿ ಬಜೆಟ್ ಫೋನ್ಗಳ ಹೊಸ ಹವ ಸೃಷ್ಟಿಯಾಗಿದೆ. ಫೋನ್ ಕಂಪನಿಗಳು ಕೂಡ ಬಜೆಟ್ ಬಳಕೆದಾರರನ್ನು ಕೇಂದ್ರೀಕರಿಸಿ ತಮ್ಮ ಬಜೆಟ್ ಬೆಲೆಯಲ್ಲಿ ಫೋನ್ಗಳನ್ನು ಬಿಡುಗಡೆ ಮಾಡುತ್ತಿವೆ. ಇಂಟೆಕ್ಸ್ ಐಬಲ್ ಜೊತೆಗೆ ಈಗ ತಾನೇ ಬಿಡುಗಡೆಗೊಂಡಿರುವ ಫ್ರೀಡಮ್ 251 ಬಜೆಟ್ ಫೋನ್ಗಳಿಗೆ ಉತ್ತಮ ಉದಾಹರಣೆ ಎಂದೆನಿಸಿದೆ. ಇನ್ನು ಸ್ಮಾರ್ಟ್ಫೋನ್ ಕಂಪನಿಗಳು ಕೂಡ ಬಜೆಟ್ ಬಳಕೆದಾರರನ್ನು ಕೇಂದ್ರೀಕರಿಸಿ ತಮ್ಮ ಬಜೆಟ್ ಫೋನ್ಗಳನ್ನು ಮಾರುಕಟ್ಟೆಗೆ ಹೊರತರುತ್ತಿವೆ. ಈಗ ಇದೇ ಸಾಲಿಗೆ ಸೇರ್ಪಡೆಯಾಗುತ್ತಿರುವ ಹೊಸ ಫೋನ್ ಸ್ವೈಪ್ ವರ್ಚ್ಯೂ ಆಗಿದೆ. ಬಜೆಟ್ ಬಳಕೆದಾರನಿಗೆ ಸ್ವೈಪ್ ವರ್ಚ್ಯೂ ಒಂದು ಅತ್ಯುತ್ತಮ ಫೋನ್ ಎಂದೆನಿಸಿದೆ. ಭಾರತೀಯ ಸ್ಮಾರ್ಟ್ಫೋನ್ ಕಂಪನಿ ಸ್ವೈಪ್ ವರ್ಚ್ಯೂ ಡಿವೈಸ್ ಅನ್ನು ಹೊರತಂದಿದ್ದು ರೂಪಾಯಿ 5999 ಬೆಲೆಗೆ ಬಜೆಟ್ ಬಳಕೆದಾರನ ಕೈ ಸೇರುತ್ತಿದೆ. ಸ್ವೈಪ್ ವರ್ಚ್ಯೂ ಬಜೆಟ್ ಬಳಕೆದಾರನಿಗೆ ಹೇಗೆ ಅತ್ಯುತ್ತಮ ಎಂದೆನಿಸಿದೆ ಎಂಬುದನ್ನು ತಿಳಿಯಲು ನಿಮಗೆ ಕುತೂಹಲ ಇದೆಯೇ? ಹಾಗಿದ್ದರೆ ತಿಳಿಸಲು ನಾವು ರೆಡಿ. ಬನ್ನಿ, ಈ ಫೋನ್ ಕುರಿತು ಮತ್ತಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ. ಸ್ವೈಪ್ ವರ್ಚ್ಯೂ 3G ಸ್ಮಾರ್ಟ್ಫೋನ್ ಆಗಿದ್ದು ಬೆಲೆಗೆ ತಕ್ಕಂತೆ ಫೋನ್ ವಿಶೇಷತೆಗಳನ್ನು ಪಡೆದುಕೊಂಡಿದೆ. ಡ್ಯುಯಲ್ ಸಿಮ್ ಸ್ಮಾರ್ಟ್ಫೋನ್ ಆಗಿರುವ ಸ್ವೈಪ್ ರೂಪಾಯಿ 5999 ಲಭ್ಯ. 5.0 ಇಂಚಿನ ಎಚ್ ಡಿ ಐ ಪಿ ಎಸ್ ಡಿಸ್ಪ್ಲೇ, 2GB ರ್ಯಾಮ್, 1.3 GHz ಕ್ವಾಡ್ ಕೋರ್ ಪ್ರೊಸೆಸರ್, 16GB ಸಂಗ್ರಹಣಾ ಸಾಮರ್ಥ್ಯ, ಜೊತೆಗೆ 32GB ವಿಸ್ತರಣಾ ವಿಶೇಷತೆ ಸ್ವೈಪ್ನದ್ದಾಗಿದೆ. ಫೋನ್ನ ಕ್ಯಾಮರಾವಂತೂ ಜನಸಾಮಾನ್ಯರಿಗೆ ಹೇಳಿ ಮಡಿಸಿರುವಂಥದ್ದು. 8MP ಹಿಂಭಾಗ ಕ್ಯಾಮರಾ, 5MP ಮುಂಭಾಗ ಕ್ಯಾಮರಾ, ಆಂಡ್ರಾಯ್ಡ್ ಲಾಲಿಪಾಪ್ 5.1 OS ಇದರ ವಿಶೇಷತೆಯಾಗಿದೆ. ಫೋನ್ ಬ್ಯಾಟ್ರಿ 2500mAh ಆಗಿದ್ದು ಬ್ಲೂಟೂತ್, ವೈಫೈ, FM, GPS ಇದರಲ್ಲಿದೆ. ಸ್ವೈಪ್ ವರ್ಚ್ಯೂನ ಋಣಾತ್ಮಕ ಅಂಶಗಳತ್ತ ಗಮನ ನೀಡುವುದಾದರೆ ಇದು ಗೇಮಿಂಗಿಗೆ ಹೆಚ್ಚು ಸಪೋರ್ಟ್ ಮಾಡುತ್ತಿಲ್ಲ. ಅಂತೆಯೇ ಹೆಚ್ಚು ಬ್ಯಾಟ್ರಿ ಬ್ಯಾಕಪ್ ಕೂಡ ಇದು ನೀಡುತ್ತಿಲ್ಲ. ಕೈಗೆಟಕುವ ಬೆಲೆಯಲ್ಲಿ ಅತ್ಯುತ್ತಮ ಫೋನ್ನ ನೀವು ಎದುರು ನೋಡುತ್ತಿದ್ದೀರಿ ಎಂದಾದಲ್ಲಿ ಸ್ವೈಪ್ ವರ್ಚ್ಯೂ ನಿಮಗೆ ಅತ್ಯಂತ ತಕ್ಕುದುದಾಗಿದೆ. ಇನ್ನಷ್ಟು ಹೊಸ ಡಿವೈಸ್ಗಳ ಕುರಿತು ನಿಮಗೆ ತಿಳಿದುಕೊಳ್ಳಬೇಕು ಎಂದಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಕನ್ನಡ ಗಿಜ್ಬರ್ಡ್ .com ಗೆ ಭೇಟಿ ನೀಡುತ್ತೀರಿ. ಧನ್ಯವಾದಗಳು.